ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋತ ನಾನು ಧೃತಿಗೆಡದೆ ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಪಕ್ಷ ನೀಡುವ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಬೇರುಮಟ್ಟದಿಂದ ಸಂಘಟಿಸುವ ಕೆಲಸ ಮಾಡುತ್ತೇನೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕೌಟಗಿಮಠ್ ಹೇಳಿದರು ಸೋಮವಾರ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರ ವ್ಯಾಪ್ತಿಯ ನನದಿ ಗ್ರಾಮದಲ್ಲಿ ಬ್ರಿಜ್ ಕಂ ಬ್ಯಾರೇಜ್ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಚುನಾವಣೆಯಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಎಂಬುದು ಇದೀಗ ಮುಗಿದ ಅಧ್ಯಾಯ ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಪಕ್ಷ ಸಂಘಟನೆ ಮಾಡುವುದು ನನ್ನ ಮೊದಲ ಆದ್ಯತೆಯಾಗಿದೆ ಎಂದರು ರಾಜಕಾರಣ ಹರಿಯುವ ನೀರು ರಾಜಕಾರಣದಲ್ಲಿ ಅಧಿಕಾರ ಶಾಶ್ವತವಲ್ಲ ಅಧಿಕಾರದಲ್ಲಿ ಇದ್ದಾಗ ಜನರ ಬದುಕು ಹಸನಾಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಮುಂಬರುವ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಗಟ್ಟಿಗೊಳಿಸಿ ಹೆಚ್ಚು ಸ್ಥಾನ ಗೆಲ್ಲಿಸುವುದು ನನ್ನ ಧ್ಯೇಯವಾಗಿದೆ ಎಂದರು ತಾಲೂಕಿನ ಎಕ್ಸಂಬ ಕೇರೂರ್ ಹಿರೇಕೋಡಿ ಕಾಡಾಪುರ್ ಪಟ್ಟಣಕುಡಿ ನನದಿ ನೇಸ್ ನಾಯಿಂಗ್ಲಸ್ ಅಂಕಲಿ ಹೀಗೆ 8.50 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಕೇರೂರ್ ನಾಗರಮುನ್ನೋಳಿ ಬೆಳಕುಡ್ ನನದಿ ಕರೋಶಿ ಹೀಗೆ 8 ಬ್ರಿಜ್ ಕಂ ಬ್ಯಾರೇಜ್ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಪ್ರತಿ ಹನಿ ನೀರನ್ನು ಸದ್ಬಳಕೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಳ್ಳದಿಂದ ಹರಿದು ಹೋಗುವ ನೀರನ್ನು ತಡೆದು ನಿಲ್ಲಿಸಿದಾಗ ರೈತರ ಬಾವಿ ಬೋರ್ವೆಲ್ಗಳಲ್ಲಿ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಳವಾಗಲಿದೆ ಎಂದರು ಕಾಡಾಪುರ್ ಹಿರೇಕುಡಿ ಮತ್ತು ನನದಿ ನೇಜ್ ನೈಂಗ್ಲಸ್ ರಾಂಪುರ್ ಚಿಕ್ಕಲ್ವಾಳ್ ಶಿರಗಾಂವ್ ಶಿರಗಾಂವಾಡಿ ನವಲಿಯಾಳ್ ರಾಯಬಾಗ್ ವಿಧಾನಸಭಾ ಕ್ಷೇತ್ರದ ನಾಗರಮುನ್ನೋಳಿ ಜಾಗನೂರ್ ಮತ್ತು ಅಂಕ್ಲಿ ಮತ್ತು ಪಟ್ಟಣಕುಡಿ ಗ್ರಾಮಗಳಲ್ಲಿ ಹೀಗೆ 8.50 ಕೋಟಿ ರೂಪಾಯಿಗಳಲ್ಲಿ ರಸ್ತೆ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಡಲಾಗಿದೆ ಇದರ ಜೊತೆಗೆ ಚಿಕ್ಕೋಡಿ ತಾಲೂಕಿನ ಕೆರೂರ್ ನಾಗರಮುನ್ನೋಳಿ ನನದಿ ಬೆಳಕೂಡ್ ಕರೋಶಿ ನೇಜ್ ಶಿರಗಾಂವ್ ಮತ್ತು ಖಡಕ್ಲಾಟ್ ಈ ಗ್ರಾಮಗಳಲ್ಲಿ 8 ಬ್ರಿಜ್ ಕಂ ಬ್ಯಾರೇಜ್ಗಳಿಗೆ ಸಹಿತ ಇವತ್ತು ಚಾಲನೆಯನ್ನು ಕೊಡಲಾಗಿದೆ ವಿಶೇಷವಾಗಿ ಚಿಕ್ಕೋಡಿ ತಾಲೂಕಿನ ಗ್ರಾಮೀಣ ಪ್ರದೇಶಗಳ ರೈತರ ರಸ್ತೆ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನು ಕೊಡಲಾಗಿದೆ ಇದರ ಜೊತೆಗೆ ಬ್ರಿಜ್ ಕಂ ಬ್ಯಾರೇಜ್ಗಳು ಪ್ರತಿ ಹನಿ ನೀರನ್ನು ಸದ್ಬಳಕೆ ಮಾಡಬೇಕು ಅಂತಕ್ಕಂಥ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು ನನಸು ಮಾಡಲು ಹಳ್ಳಗಳಿಗೆ ಬ್ರಿಜ್ ಕಂ ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡುವ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಕೊಡಲಾಗಿದೆ ಇದರಿಂದ ಈ ಭಾಗದ ರೈತರ ಜಮೀನುಗಳಿಗೆ ನೀರಿನ ಮಟ್ಟ ಹೆಚ್ಚಾಗಲಿದೆ ಬಾವಿಗಳ ನೀರಿನ ಮಟ್ಟ ಹೆಚ್ಚಾಗಲಿದೆ ಇದರಿಂದ ರೈತರ ಬೆಳೆಯತಕ್ಕಂಥ ಕಬ್ಬು ಬೆಳೆಯನ್ನು ಸರಬರಾಜು ಮಾಡಲಿಕ್ಕೆ ಕಾರ್ಖಾನೆಗೆ ಒಯ್ಯಲಿಕ್ಕೆ ಮತ್ತು ಸತತ 12 ತಿಂಗಳುಗಳ ಕಾಲ ನೀರನ್ನು ತಡೆಹಿಡಿದು ಇಂಗಿಸುವುದರ ಮೂಲಕ ಆ ಭಾಗದಲ್ಲಿ ಇರತಕ್ಕಂಥ ಹಳ್ಳ ಬಾವಿ ಬೋರ್ಗಳಿಗೆ ನೀರಿನ ಮಟ್ಟ ಹೆಚ್ಚಾಗಲಿಕ್ಕೆ ಇದು ಉಪಯೋಗ ಆಗಲಿದೆ ಇವತ್ತು ನನ್ನ ಒಂದು ಸಂಕಲ್ಪ 100 ಬ್ರಿಜ್ ಕಂ ಬ್ಯಾರೇಜ್ಗಳನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಏನು ಸಂಕಲ್ಪವನ್ನು ಮಾಡಿದ್ದೆ ಇವತ್ತಿಗೆ ಸುಮಾರು 30 ಬ್ರಿಜ್ ಕಂ ಬ್ಯಾರೇಜ್ಗಳನ್ನು ಚಾಲನೆ ಕೊಡಲಾಗಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬ್ಯಾರೇಜ್ಗಳ ನಿರ್ಮಾಣವನ್ನು ಸಹಿತ ನಾವು ಮಾಡಲಿದ್ದೀವಿ ವಿಶೇಷವಾಗಿ ಈ ಎಲ್ಲ ಯೋಜನೆಗಳಿಗೆ ಮಂಜೂರಾತಿಯನ್ನು ನೀಡಿದ ಹಿಂದಿನ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದರ ಜೊತೆಗೆ ಇಂದಿನ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕಾರಜೋಳ ಅವರು ಮತ್ತು ಜಿಲ್ಲೆಯ ಎಲ್ಲ ನಾಯಕರ ಒಂದು ಸಹಕಾರದೊಂದಿಗೆ ಈ ಎಲ್ಲ ಯೋಜನೆಗಳಿಗೆ ಇವತ್ತು ಚಾಲನೆಯನ್ನು ಕೊಡಲಾಗಿದೆ ಆದಷ್ಟು ಬೇಗ ಈ ಕಾಮಗಾರಿಗಳು ಮುಗಿದು ಈ ಭಾಗದ ರೈತರಿಗೆ ಉಪಯೋಗ ಆಗಲಿ ಅಂತೇಳಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೀವಿ ವಿಧಾನ ಪರಿಷತ್ ಚುನಾವಣೆ ಆದ ನಂತರ ಮಹಂತೇಶ್ ಕೌಟಗಿಮಠ ಮುಂದಿನ ರಾಜಕೀಯ ನಡೆಯೇನ್ರಿ ರಾಜಕಾರಣ ಅನ್ನೋದು ಅದು ಹರಿಯತಕ್ಕಂಥ ನೀರು ಅದು ನಿಂತ ನೀರಲ್ಲ ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಪಕ್ಷ ಕೊಡ್ತಕ್ಕಂಥ ಜವಾಬ್ದಾರಿಗಳನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಿ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿಯನ್ನು ಬೇರುಮಟ್ಟದಲ್ಲಿ ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಲಿದ್ದೀನಿ ರಾಜಕಾರಣದಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಆದರೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಜನರ ಪರವಾಗಿ ಜನರ ಬದುಕನ್ನು ಹಸನಾಗಿಸಲು ಸರ್ಕಾರದ ಯೋಜನೆಗಳನ್ನು ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿಯನ್ನು ಕಳೆದ 12 ವರ್ಷಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ ಮುಂಬರುವ ದಿನಗಳಲ್ಲಿ
ನನ್ನ ಸಮಾಜಪರವಾಗಿರತಕ್ಕಂತ ಜನಪರವಾಗಿರತಕ್ಕಂತ ಕೆಲಸಗಳ ಮೂಲಕವೇ ನಾನು ಇದಕ್ಕೆ ಉತ್ತರವನ್ನ ಕೊಡಲಿದ್ದೀನಿ ಸಂಘಟನೆ ಪಕ್ಷದ ಜವಾಬ್ದಾರಿಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುವುದರ ಮೂಲಕ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಕೆಲಸವನ್ನು ನಾನು ಮಾಡುತ್ತೇನೆ ಸರ್ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ 2 ವರ್ಷ ಬಹಳ ಅಂದ್ರೆ ಎಂಎಲ್ಸಿ ಅನ್ನೋದು ಏನಂತ ಹೇಳಿ ಈ ಭಾಗದ ಜನಕ್ಕೆ ತೋರಿಸಿದ್ರೆ ಜನರ ಬಯಕೆ ಏನಂತಂದ್ರೆ ನೀವು ಒಮ್ಮೆ ವಿಧಾನಸಭೆಗೆ ಪ್ರವೇಶ ಮಾಡಬೇಕು ಅಂತನೋಂತದ ಅಲ್ಲ 23 ಟಾರ್ಗೆಟ್ 23 ಮಾಡಿದ್ರೆ ಏನು ಎಂಎಲ್ ಎಲೆಕ್ಷನ್ ಬಗ್ಗೆ ಅದನ್ನ ಪಕ್ಷದ ನಾಯಕರು ನಿರ್ಣಯ ಮಾಡುತ್ತಾರೆ ಇದು ಬಹಳ ಪ್ರೀ ಮ್ಯಾಚೂರ್ ಅಂದ್ರೆ ಬಹಳ ಮೊದಲೇ ಇದರ ಬಗ್ಗೆ ನಾವು ಉಲ್ಲೇಖ ಯಾವುದನ್ನ ಮಾಡಲಿಕ್ಕೆ ಬಯಸುವುದಿಲ್ಲ ಪಕ್ಷದ ಸಂಘಟಕನಾಗಿ ಒಬ್ಬ ಪಕ್ಷದ ಸೇವಕನಾಗಿ ನಾನು ಕೆಲಸ ಮಾಡ್ತೀನಿ ಪಕ್ಷದ ನಾಯಕರು ರಾಜ್ಯಾಧ್ಯಕ್ಷರು ಕೊಡತಕ್ಕಂತ ಏನು ಜವಾಬ್ದಾರಿಗಳನ್ನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಲ್ಲ ಚಿಕ್ಕೋಡಿಸದಲ್ಲಗ ಬಿಜೆಪಿ ಅಭ್ಯರ್ಥಿ ಅಷ್ಟು ಪ್ರಬಲವಾಗಿ ಯಾರು ಇಲ್ಲ ಅಂತ ಈಗ ಅಂತ ಅದೊಂದು ಪಕ್ಷ ಏನು ಹೇಳ್ತದೆ ಅದನ್ನು ಮಾಡ್ತೀನಿ